ಉಡುಪಿ ಜಿಲ್ಲೆಯ ಗಡಿಭಾಗದ ಹೆಜಮಾಡಿ ಟೋಲ್ ಗೇಟ್ ನಲ್ಲಿ ಕಳೆದ ರಾತ್ರಿ ಬೆಂಗಳೂರು ಯುವಕರು ಹಾಗೂ ಟೋಲ್ ಸಿಬ್ಬಂದಿಗಳ ನಡುವೆ ಹೊಡೆದಾಟ ನಡೆದಿದೆ. ಬೆಂಗಳೂರಿನ ಐವರು ಯುವಕರ ತಂಡ ಕಾರಲ್ಲಿ ಬಂದಿದ್ದು ಪಾಸ್ ಟ್ಯಾಗ್ ಇಲ್ಲದ ಅವರು ಗೇಟ್ ಅನ್ನು ಕೈಯಿಂದ ತೆರೆದು ಮುಂದೆ ಹೋದಾಗ ಟೋಲ್ ಸಿಬ್ಬಂದಿಗಳು ತಡೆದಿದ್ದು ಆಗ ಯುವಕನೋರ್ವ ಟೋಲ್ ಸಿಬ್ಬಂದಿಗೆ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಟೋಲ್ ಸಿಬ್ಬಂದಿಗಳು ಯುವಕರಿಗೆ ಚೆನ್ನಾಗಿ ಬಾರಿಸಿದ್ದಾರೆ. ಅಂತಿಮವಾಗಿ ಯುವಕರಿಗೆ ತಪ್ಪಿನ ಅರಿವಾಗಿ ಕ್ಷಮೆಯಾಚಿಸಿ ತೆರಳಿದ್ದಾರೆ. ಸುರೇಶ್ ಶರ್ಮಾ V4 ನ್ಯೂಸ್ ಪಡುಬಿದ್ರಿ. ನಾವು ಯಾರು ರೆಸ್ಪಾನ್ಸ್ ಮಾಡಿಲ್ಲ, ನಾವು ಅದಕ್ಕೆ ಎಚ್ಚಿಕೊಂಡ್ವಿ, ಅವಾಗ ಓಡಿ ಬಂದ್ರು. ಯಾರು ಇರಲಿಲ್ಲ, ನಮ್ಮ ಟ್ಯಾಗ್ ಇಲ್ವಾ? ನಿಜವಾಗ್ಲೂ ಯಾರು ಇರಲಿಲ್ಲ, ಟ್ಯಾಗ್ ಇಲ್ಲ, ಟ್ಯಾಗ್ ಇರಲಿಲ್ಲ. ಹಣ ಕಟ್ಟಬೇಕು, ಯಾರು ಬಂದಿಲ್ವಲ್ಲ ಗೇಟ್ ಅಲ್ಲಿ? ಗೇಟ್ ಒಳಗೆ ಬಂದ ಯಾರು ಯಾರು ಬಂದಿಲ್ಲ ಅಲ್ಲ, ಗೇಟ್ ಅಲ್ಲಿ ಇದ್ದಾರೆ. ಎಲ್ಲಿಂದ ಬಂದದ್ದು? ಎಲ್ಲಿ ಬೆಂಗಳೂರು. ಯಾರು ಎಷ್ಟು ವಸ್ತೇನೆ? ನಾವು ಒಂದು 5 ಜನ ಇದ್ದೀವಿ. ಹೌದು, ಮತ್ತೆ ಯಾರು ಓಡಿ ಹೋಗಿಲ್ಲ? ಇಲ್ಲ, ಯಾರು ಓಡಿ ಹೋಗಿಲ್ಲ. Thank you.